ಬಿಜೆಪಿ ಅವರು ಮುಂದುವರಿಸಿ ಅಂತ ಹೇಳಿದ್ದೆ. ಮುಖ್ಯಮಂತ್ರಿಗಳ ಓದ್ ತಗೊಂಡು ಅಧಿಕಾರ ನಡೆಸಲಿಲ್ವಾ? ಯಾರಿಂದ ತಗೊಂಡಿದ್ದ ಅಧಿಕಾರನ್ನ? ನಾವೇ ತಾನೇ ಕೊಟ್ಟಿದ್ದು ಬೆಂಬಲ. ಆಮೇಲೆ ಕೆಲವು ರಾಜಕೀಯ ಬೆಳವಣಿಗೆಗಳಾಗಿದೆ. ಹಾಗೆ ಆಗಿದ್ರೆ ಈಗ ನನ್ನ ಬಗ್ಗೆ ಚರ್ಚೆ ಮಾಡ್ತಾರಲ್ಲ ಅವರು, ಬಿಜೆಪಿಗೆ ಅಧಿಕಾರ ಕೊಡು ಅಂತ ಹೇಳಿ ಒತ್ತಾಯ ಆಗ್ತದೆ ಅಂತ ಹೇಳ್ತಾರಲ್ಲ ಮುಸಲ್ಮಾನ್ ಸಮಾಜದ ಮುಂದೆ ಹೋಗಿ ಹೇಳಕ್ ಹೇಳಿ. ನಾನು ಬಿಜೆಪಿ ಅವ್ರನ್ನ ಮುಂದುವರಿಸಿ ಅಂತ ಹೇಳಿದ್ದೆ, ಕುಮಾರಸ್ವಾಮಿ ಕೊಡ್ಲಿಲ್ಲ ಅಂತ ಹೋಗಿ ಮುಸ್ಲಿಂ ಸಮಾಜದ ಮುಂದೆ ಭಾಷಣ ಮಾಡ್ತಾರಲ್ಲ ಹೋಗಿ. ಈಗ ಹೇಳಕ್ ಹೇಳಿ ಜಮೀರ್ ಅಹ್ಮದ್ ಖಾನ್ ಏನ್ ಹೇಳ್ತಾರೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳ ಓದ್ ತಗೊಂಡು ಅಧಿಕಾರ ನಡೆಸಲಿಲ್ವಾ? ಯಾರಿಂದ ತಗೊಂಡಿದ್ದ ಅಧಿಕಾರನ್ನ? ನಾವೇ ತಾನೇ ಕೊಟ್ಟಿದ್ದು ಬೆಂಬಲ. ಆಮೇಲೆ ಕೆಲವು ರಾಜಕೀಯ ಬೆಳವಣಿಗೆಗಳಾಗಿದೆ. ಹಾಗೆ ಆಗಿದ್ರೆ ಈಗ ನನ್ನ ಬಗ್ಗೆ ಚರ್ಚೆ ಮಾಡ್ತಾರಲ್ಲ ಅವರು, ಬಿಜೆಪಿಗೆ ಅಧಿಕಾರ ಕೊಡು ಅಂತ ಹೇಳಿ ಒತ್ತಾಯ ಆಗ್ತದೆ ಅಂತ ಹೇಳ್ತಾರಲ್ಲ ಮುಸಲ್ಮಾನ್ ಸಮಾಜದ ಮುಂದೆ ಹೋಗಿ ಹೇಳಕ್ ಹೇಳಿ. ನಾನು ಬಿಜೆಪಿ ಅವ್ರನ್ನ ಮುಂದುವರಿಸಿ ಅಂತ ಹೇಳಿದ್ದೆ, ಕುಮಾರಸ್ವಾಮಿ ಕೊಡ್ಲಿಲ್ಲ ಅಂತ ಹೋಗಿ ಮುಸ್ಲಿಂ ಸಮಾಜದ ಮುಂದೆ ಭಾಷಣ ಮಾಡ್ತಾರಲ್ಲ ಹೋಗಿ. ಈಗ ಹೇಳಕ್ ಹೇಳಿ ಜಮೀರ್ ಅಹ್ಮದ್ ಖಾನ್ ಏನ್ ಹೇಳ್ತಾರೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳ ಓದ್ ತಗೊಂಡು ಅಧಿಕಾರ ನಡೆಸಲಿಲ್ವ? ಮುಖ್ಯಮಂತ್ರಿಗಳ ಓದ್ ತಗೊಂಡು ಅಧಿಕಾರ ನಡೆಸಲಿಲ್ವಾ? ಯಾರಿಂದ ತಗೊಂಡಿದ್ದ ಅಧಿಕಾರನ್ನ? ನಾವೇ ತಾನೇ ಕೊಟ್ಟಿದ್ದು ಬೆಂಬಲ. ಆಮೇಲೆ ಕೆಲವು ರಾಜಕೀಯ ಬೆಳವಣಿಗೆಗಳಾಗಿದೆ. ಹಾಗೆ ಆಗಿದ್ರೆ ಈಗ ನನ್ನ ಬಗ್ಗೆ ಚರ್ಚೆ ಮಾಡ್ತಾರಲ್ಲ ಅವರು, ಬಿಜೆಪಿಗೆ ಅಧಿಕಾರ ಕೊಡು ಅಂತ ಹೇಳಿ ಒತ್ತಾಯ ಆಗ್ತದೆ ಅಂತ ಹೇಳ್ತಾರಲ್ಲ ಮುಸಲ್ಮಾನ್ ಸಮಾಜದ ಮುಂದೆ ಹೋಗಿ ಹೇಳಕ್ ಹೇಳಿ. ನಾನು ಬಿಜೆಪಿ ಅವ್ರನ್ನ ಮುಂದುವರಿಸಿ ಅಂತ ಹೇಳಿದ್ದೆ, ಕುಮಾರಸ್ವಾಮಿ ಕೊಡ್ಲಿಲ್ಲ ಅಂತ ಹೋಗಿ ಮುಸ್ಲಿಂ ಸಮಾಜದ ಮುಂದೆ ಭಾಷಣ ಮಾಡ್ತಾರಲ್ಲ ಹೋಗಿ. ಈಗ ಹೇಳಕ್ ಹೇಳಿ ಜಮೀರ್ ಅಹ್ಮದ್ ಖಾನ್ ಏನ್ ಹೇಳ್ತಾರೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳ ಓದ್ ತಗೊಂಡು ಅಧಿಕಾರ ನಡೆಸಲಿಲ್ವಾ? ಯಾರಿಂದ ತಗೊಂಡಿದ್ದ ಅಧಿಕಾರನ್ನ? ನಾವೇ ತಾನೇ ಕೊಟ್ಟಿದ್ದು ಬೆಂಬಲ. ಆಮೇಲೆ ಕೆಲವು ರಾಜಕೀಯ ಬೆಳವಣಿಗೆಗಳಾಗಿದೆ. ಹಾಗೆ ಆಗಿದ್ರೆ ಈಗ ನನ್ನ ಬಗ್ಗೆ ಚರ್ಚೆ ಮಾಡ್ತಾರಲ್ಲ ಅವರು, ಬಿಜೆಪಿಗೆ ಅಧಿಕಾರ ಕೊಡು ಅಂತ ಹೇಳಿ ಒತ್ತಾಯ ಆಗ್ತದೆ ಅಂತ ಹೇಳ್ತಾರಲ್ಲ ಮುಸಲ್ಮಾನ್ ಸಮಾಜದ ಮುಂದೆ ಹೋಗಿ ಹೇಳಕ್ ಹೇಳಿ. ನಾನು ಬಿಜೆಪಿ ಅವ್ರನ್ನ ಮುಂದುವರಿಸಿ ಅಂತ ಹೇಳಿದ್ದೆ, ಕುಮಾರಸ್ವಾಮಿ ಕೊಡ್ಲಿಲ್ಲ ಅಂತ ಹೋಗಿ ಮುಸ್ಲಿಂ ಸಮಾಜದ ಮುಂದೆ ಭಾಷಣ ಮಾಡ್ತಾರಲ್ಲ ಹೋಗಿ. ಈಗ ಹೇಳಕ್ ಹೇಳಿ ಜಮೀರ್ ಅಹ್ಮದ್ ಖಾನ್ ಏನ್ ಹೇಳ್ತಾರೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳ ಓದ್ ತಗೊಂಡು ಅಧಿಕಾರ ನಡೆಸಲಿಲ್ವಾ? ಯಾರಿಂದ ತಗೊಂಡಿದ್ದ ಅಧಿಕಾರನ್ನ?